पब्लिक टीवी आपकी आवाज। कर्नाटक प्रदेश कांग्रेस कमेटी के सचिव संगमेश्वर बालेश्वर विजयपुर में एक प्रेस कॉन्फ्रेंस में उन्होंने विपक्ष पर हमला बोला। उन्होंने कहा कि जेडीएस का टिकट मांगने वाले एएस पाटिल नंदहली ने कुमार स्वामी को चांदी दी और वहां से पेड़ की लकड़ी के रूप में कांग्रेस में आए और तब जेडीएस में शामिल हो गए जब उन्हें और उनकी पत्नी को टिकट नहीं मिला और अब भाजपा में शामिल होने के बाद मंगा की तरह व्यवहार किया है। उन्होंने कहा कि किसानों के समाजों का कर्ज भरूंगा, लोगों ने एक विशाल परिधान खुराक की स्थापना की है जो हजारों लोगों को काम करने की अनुमति देगा और लोगों को गौरैया के रूप में चुने जाने के बाद उस क्षेत्र से निकाल दिया गया है। जिले के लोगों ने कोरवाड़ा में होने वाले जिला पंचायत चुनाव के दौरान उन्हें पढ़ाया लेकिन उन्हें अभी तक अनुशासित नहीं किया गया है। प्रेस कॉन्फ्रेंस में उन्होंने बहुत सारी बातें कही और विपक्षियों पर जमकर हमला बोला है। ದೇವರಿಗೆ ತಿರುಗಿ ಮತ ಕ್ಷೇತ್ರದಲ್ಲಿ ನಾನೊಬ್ಬ ದೊಡ್ಡ ಸಮಾಜ ಸೇವಕ ಅಂತ ಹೇಳಿ ಸಮಾಜ ಸೇವೆಯ ಹೆಸರಿನ ಮುಖವಾಡವನ್ನು ಧರಿಸಿಕೊಂಡು ಬಂದು ನಾನು ರಾಜಕೀಯ ಆಕಾಂಕ್ಷೆಯಿಂದ ಯಾವುದೇ ಸೇವೆ ಮಾಡ್ತಾ ಇಲ್ಲ, ಸಮಾಜ ಸೇವೆ ಮಾಡ್ತಾ ಇಲ್ಲ. ನಾನು ಸಾಕಷ್ಟು ಉದ್ಯಮದಲ್ಲಿ ಗಳಿಸಿದ್ದೇನೆ, ಅದನ್ನ ಸಮಾಜಕ್ಕಾಗಿ ವಿನಿಯೋಗ ಮಾಡ್ತೇನೆ ಅಂತ ಹೇಳಿ ಮುಖವಾಡವನ್ನು ಧರಿಸಿಕೊಂಡು ಬಂದು ದೇವರ ಹಿಪ್ಪರಿಗೆ ಮತಕ್ಷೇತ್ರದಲ್ಲಿ ಅವರು ನಾನು ದೊಡ್ಡ ಗೌರ್ಮೆಂಟ್ ಉದ್ಯಮವನ್ನು ಪ್ರಾರಂಭ ಮಾಡ್ತೀನಿ, ಸಾವಿರ ಸಾವಿರ ಸಂಖ್ಯೆಯ ಯುವಕರಿಗೆ ಉದ್ಯೋಗ ಕೊಡ್ತೇನೆ, ಇಡೀ ದೇವರ ಹಿಪ್ಪರಿಗೆ ಮತಕ್ಷೇತ್ರವನ್ನ ನಂದನವನ ಮಾಡ್ತೇನೆ ಅಂತ ಹೇಳಿ ಪಾಪ ಊಂಗಿ ಊತ್ತಾ ಊತ್ತಾ ಎರಡು ಬಾರಿ ಆ ಮತಕ್ಷೇತ್ರದ ಜನರಿಗೆ ವಂಚನೆಯನ್ನ ಮಾಡಿರ್ತಕ್ಕಂಥ ಪುಣ್ಯಾತ್ಮರು. ಯಾವ ನೈತಿಕತೆ ಇದೆ ಎಸ್ ಪಾಟೀಲ್ ನಡಹಳ್ಳಿ ಅವರಿಗೆ ಸ್ವಲ್ಪ ಆಲೋಚನೆ ಮಾಡಬೇಕು. ಏನಂತಂದ್ರೆ ಇನ್ನೊಂದು ಬಹಳ ಆಶ್ಚರ್ಯಕರವಾದಂತ ಘಟನೆ ಕಳೆದ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಡೆದಿತ್ತು. ಅದು ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಕೋರ್ವಾರದಲ್ಲಿ ಎಎಸ್ ಪಾಟೀಲ್ ನಡಹಳ್ಳಿ ಅವರನ್ನ ನಮ್ಮ ಮನೆ ಅಂಗಳದಲ್ಲಿ ಯಾವ್ದಾದ್ರೂ ಒಂದು ಹುಚ್ಚನಾಯಿ ಬಂದ್ರೆ ಅದನ್ನು ಕೂಡ ನಾವು ಗೌರವದಿಂದ ಹೊರಗಾಗ್ತೇವೆ, ಹಚ್ಚ ನಡಿ ನಡಿ ಅಂತ ಹೇಳಿ. ಆದ್ರೆ ಆ ಜನ ಆ ಕ್ಷೇತ್ರದ ಶಾಸಕನಿಗೆ ನಮ್ಮದೇ ಪಕ್ಷದ ಕಾರ್ಯಕರ್ತರು ಕೋಳಪಟ್ಟೆ ಹಿಡಿದು ಬಳಸಿರುವ ಅಸಂಸದೀಯ ಪದಗಳನ್ನ ಕೇಳಿದ್ರೆ ಬಹುಶಃ ಹೆಡಕ್ ಹಿಡಿದು ನುಗ್ಸಿದ್ದನ್ನ ನೋಡಿದ್ರೆ ನಾನೇನಾದ್ರೂ ಎಸ್ ಪಾಟೀಲ್ ನಡಹಳ್ಳಿ ಅವರ ಜಾಗದಲ್ಲಿ ಇದ್ರೆ ಬಹುಶಃ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ತಾ ಇದೆ. ಸಾರ್ವಜನಿಕ ಜೀವನದಲ್ಲಿ ಇರಬೇಕಾದಂತಹ ಒಬ್ಬ ಜನಪ್ರತಿನಿಧಿಗೆ ಇರಬೇಕಾದ ಬದ್ಧತೆ ಇಲ್ಲದೆ ಇರೋದ್ರಿಂದ ಸ್ವಪಕ್ಷದವರಿಂದ ಅವಹೇಳನಕಾರಿಯಾಗಿ ಉಚ್ಚನಾಯನ್ನೂ ನಡೆಸಿಕೊಳ್ಳದ ರೀತಿನಲ್ಲಿ ನಿಮ್ಮನ್ನ ಕೊರಳು ಪಟ್ಟಿ ಹಿಡಿದು ಜನ ನೂಕಿದ್ರಲ್ಲ ಎಸ್ ಪಾಟೀಲ್ ರೇ, ನಿಮ್ಮ ಅಭಿವೃದ್ಧಿ ಬಗ್ಗೆ ಆ ಜನರ ಮುಂದೆ ತಾವು ಮಾತಾಡಬೇಕಾಗಿತ್ತು. ಇದು ಅಭಿವೃದ್ಧಿ ಮಾಡದವರನ್ನ ಜನ ಹೇಗೆ ನಡೆಸ್ಕೊತಾರೆ? ನೀವ್ ಹೇಳ್ತಾ ಇದ್ದೀರಿ ಎಂ ಬಿ ಪಾಟೀಲ್ರು ತೀರ್ಥ ಕ್ಷೇತ್ರಕ್ಕೆ ಹೋಗ್ಬೇಕು, ಎಂತ ಅದ್ಭುತವಾದ ಮಾತನ್ನ ಹೇಳಿದ್ರೆ ಎಸ್ ಪಾಟೀಲ್ ರೇ. ಇವತ್ತು ನೀವು ಏನು ನಿಮ್ಮ ಮತಕ್ಷೇತ್ರದಲ್ಲಿ ಇವತ್ತು ಹಿಂದಿನ ದೇವರ ಹಿಪ್ಪರಿಗೆ ಮತಕ್ಷೇತ್ರ ಆಗಿರ್ಬೋದು, ಇವತ್ತು ನೀವು ಬಣ್ಣ ಬದಲಾಯಿಸಿಕೊಂಡು ದೇವರ ಹಿಪ್ಪರಿಗಿನಲ್ಲಿ ಹೀನಾಯವಾಗಿ ಸೋತೇನೆ ಅನ್ನ ಮಾಹಿತಿ ಸಿಕ್ಕ ಮೇಲೆ ಏನು ಕ್ಷೇತ್ರ ಬದಲಾವಣೆ ಮಾಡಿದಿರಲ್ಲ, ಮುದ್ದೆ ಬಿಹಾಳ ಕ್ಷೇತ್ರದಲ್ಲಾಗಿರ್ಬೋದು, ಎಲ್ಲಿ ನೀವು ಪತ್ರಿಕಾಗೋಷ್ಠಿ ಕರೀತಿರೋ ಅಥವಾ ಒಂದು ಸವಾಲನ್ನ ಹಾಕಿದಿರಿ, ನೀವು ಏನ್ ಸವಾಲನ್ನ ಹಾಕಿದಿರಿ ಅಂದ್ರೆ ದಾಖಲೆ ಸಮೇತ ನೀವು ಯಾರು ಚರ್ಚೆಗೆ ಬರ್ತಿದ್ದೀರಿ ಅಂತ ಏನ್ ಸವಾಲನ್ನ ಹಾಕಿದಿರಲ್ಲ. ಎಸ್ ಪಾಟೀಲ್ ರೇ, ಕೆರೆ ತುಂಬುವ ಯೋಜನೆ ಮಾಡೋದ್ರ ಮೂಲಕ ನಿಮ್ಮ ದೇವರ ಹಿಪ್ಪರಿಗೆ ಮತಕ್ಷೇತ್ರದಲ್ಲಾಗಿರ್ಬೋದು, ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಾಗಿರ್ಬೋದು, ಆ ಕೆರೆಗಳ ಪ್ರಾಂಗಣದಲ್ಲಿ ನೀವು ಕೊಟ್ಟಿರುವ ಸವಾಲನ್ನ ನಾವು ಸ್ವೀಕಾರ